ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಹಾಸನ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯ ಮತ್ತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ 3 ದಿನಗಳ ಕಾಲ ಹಾಸನದ ರೆಡ್ಕ್ರಾಸ್ ಭವನದಲ್ಲಿ ಏರ್ಪಡಿಸಿರುವ ಜಿಲ್ಲಾ ಮಟ್ಟದ ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನಕ್ಕೆ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾ ಎಸ್ವಿ ಸುರೇಶ್ ಇಂದು ಚಾಲನೆ ನೀಡಿದರು. ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ನಟರಾಜ್, ರೆಡ್ಕ್ರಾಸ್ ಸಂಸ್ಥೆಯ ಸಭಾಪತಿ ಎಚ್ಪಿ ಮೋಹನ್, ಉಪಸಭಾಪತಿ ವೀರಭದ್ರಪ್ಪ, ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಡೀನ್ ಮುನಿಸ್ವಾಮಿಗೌಡ, ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಶಾಲಾ ಮಕ್ಕಳು ವಿಸ್ಮಯ ಕೀಟ ಪ್ರಪಂಚ ಪ್ರದರ್ಶನ ವೀಕ್ಷಿಸಿದರು. ಬಳಿಕ ಡಾ ಎಸ್ವಿ ಸುರೇಶ್, ಕೀಟಗಳಿಲ್ಲದೆ ಜೀವ ವೈವಿಧ್ಯತೆ ಉಳಿಯುವುದಿಲ್ಲ, ಕೀಟಗಳಿಂದ ಅನೇಕ ವೈದ್ಯಕೀಯ ಔಷಧಿಗಳನ್ನು ತಯಾರಿಸಬಹುದು, ರೆಡ್ಕ್ರಾಸ್ನಿಂದ ಈ ಕುರಿತು ಮಹಿಳಾ ಸಂಘಗಳ ಸದಸ್ಯರಿಗೆ ತರಬೇತಿ ನೀಡಿ ಸ್ವ ಉದ್ಯೋಗ ವ್ಯವಸ್ಥೆ ಕಲ್ಪಿಸಿದರೆ ಒಳಿತು, ಜೊತೆಗೆ ಮಕ್ಕಳಿಗೂ ಕೀಟಗಳ ಅರಿವು ಮೂಡಿಸುವ ಅಗತ್ಯವಿದೆ ಎಂದರು. ನ್ಯಾಯಾಧೀಶರಾದ ದಾಕ್ಷಾಯಣಿ, ಮನುಷ್ಯ ಪರಾವಲಂಬಿಯಾಗಿದ್ದು ಅವುಗಳಲ್ಲಿ ಕೀಟವೂ ಒಂದು. ಕೀಟಗಳು ಉಪಕಾರಿ ಮಾತ್ರವಲ್ಲದೆ ಅಪಾಯಕಾರಿಯಾಗಿದ್ದು ಕೃಷಿ ಪ್ರಧಾನವಾದ ದೇಶದಲ್ಲಿ ಕೃಷಿಕರಿಗೆ ಕೀಟಗಳಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಸುವ ಅಗತ್ಯವಿದೆ ಎಂದರು. ಎಷ್ಟು ಅಪಾಯಕಾರಿನೋ ಅಷ್ಟೇ ಉಪಕಾರಿ ಕೂಡ ಆಗಿದೆ ಅಂತ